ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಮತ್ತೆ 3 ತಿಂಗಳ ಅವಧಿಯನ್ನ ವಿಸ್ತರಿಸಲಾಗಿದೆ. ಆದರೆ ಎಚ್ಎಸ್ಆರ್ಪಿ ಅಳವಡಿಕೆ ಬಗ್ಗೆ ಜನರಲ್ಲಿ ಈಗಲೂ ಕೂಡ ಗೊಂದಲವಿದೆ. ಹೇಗೆ ಹೊಸ ನಂಬರ್ ಪ್ಲೇಟ್ ಅನ್ನು ಹಾಕಿಸಬೇಕು, ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ವ? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿಗೆ ನೋಡಿ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಕೆ ಮಾಡಲು ಫೆಬ್ರವರಿ 17 ಕಡೆಯ ದಿನವಾಗಿತ್ತು. ಈಗಾಗಲೇ ಒಮ್ಮೆ ಅವಧಿ ವಿಸ್ತರಣೆ ಮಾಡಿದ್ದ ರಾಜ್ಯ ಸರ್ಕಾರ ಇದೀಗ ಮತ್ತೆ 3 ತಿಂಗಳ ಕಾಲ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಹಾಕಿಸಲು ಜನರಿಗೆ ಅವಕಾಶ ನೀಡುವ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪವಾಗಿದ್ದು, ಆನ್ಲೈನ್ನಲ್ಲಿ ಎಚ್ಎಸ್ಆರ್ಪಿ ಅಳವಡಿಕೆ ಹೆಸರಿನಲ್ಲಿ ಮೋಸ ನಡೆಯುತ್ತಿದೆ ಅಂತ ವಿಪಕ್ಷಗಳು ಕಿಡಿಕಾರಿದ್ವು. ಆಗ ಉತ್ತರಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಆನ್ಲೈನ್ ವಂಚನೆಗೆ ಬ್ರೇಕ್ ಹಾಕುವುದರ ಜೊತೆ ಜೊತೆಗೆ 3 ತಿಂಗಳ ಅವಕಾಶವನ್ನ ಕಲ್ಪಿಸಲಾಗುವುದು ಅಂತ ಹೇಳಿದ್ದಾರೆ. ವಿತರಕರು ಅವ್ರು ಮಾತ್ರ ಮಾಡಕ್ ಸಾಧ್ಯ ಇದೆ, ಬೇರೆಯವ್ರು ಮಾಡಕ್ ಆಗೋದಿಲ್ಲ, ಡೂಪ್ಲಿಕೇಶನ್ ಆಗಲ್ಲ. ನನ್ನ ಮಾನ್ಯ ಸದಸ್ಯರು ಹೇಳಿದ್ದು ನನ್ನ ಗಮನದಲ್ಲಿ ಇಟ್ಕೊಂಡು ಆ ತರ ಫೇಕ್ ಏನನ್ನ ಇದ್ರೆ ಅದಕ್ಕೆ ತಡೆಯುವಂತ ಕೆಲಸ ಮಾಡ್ತೀನಿ. ಎಚ್ಎಸ್ಆರ್ಪಿ ಅಳವಡಿಕೆ ಬಗ್ಗೆ ಜನರಲ್ಲಿ ಗೊಂದಲ ಮುಂದುವರೆದಿದೆ. ಹೇಗೆ ಮತ್ತು ಯಾಕೆ ಎಚ್ಎಸ್ಆರ್ಪಿ ಅನ್ನೋ ಅರಿವು ಕೂಡ ಜನರಲ್ಲಿ ಇಲ್ಲ. ಹೀಗಿರುವಾಗ ಜನರು ಅಳವಡಿಸಲು ಮುಂದೆ ಬರ್ತಾರಾ ಅಂತ ಸಾಮಾಜಿಕ ಕಾರ್ಯಕರ್ತರು ಕಿಡಿಕಾರಿದ್ರು. ಇದುವರೆಗೂ ನವೆಂಬರ್ 17 ಇದಕ್ಕೆ ಕಡೆಯ ದಿನಾಂಕ ಅಂತ ಘೋಷಣೆ ಮಾಡಲಾಗಿತ್ತು. ಈಗ ಅದನ್ನು ಫೆಬ್ರವರಿ 17 ಅಂತ ಮತ್ತೆ ಇನ್ನೊಂದ್ಸಲ ಮುಂದುವರಿಸ್ತು. ಮತ್ತೆ ಈಗ ಇನ್ನ 3 ತಿಂಗಳು ಗಡುವು ಕೊಟ್ಟಿದೆ. ಇದು ವಾಹನ ಸವಾರರಿಗೆ ಒಂದು ಖುಷಿಯಾದ ಸಂಗತಿ. ಆದರೆ ಆ ಅನುಷ್ಠಾನದಲ್ಲಿ ಎಲ್ಲಿ ಮಾಡಿಸ್ಕೊಬೇಕು, ಹೇಗೆ ಮಾಡಿಸ್ಕೊಬೇಕು, ಅದರ ಲಾಭಗಳೇನು, ಮತ್ತು ಅದೊಂದ್ಸಲ ಕಳೆದೋದ್ರೆ ಮತ್ತೆ ಅದರಿಂದ ನಮಗಾಗೋ ನಷ್ಟ ಏನು, ಇದು ಸಾರ್ವಜನಿಕರಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ. ಮತ್ತು ಆ ನಂಬರ್ ಕೋಡಲ್ಲೂ ಅಷ್ಟೇ, ಅವ್ರಿಗೆ ಯಾವುದೋ ಒಂದು ಸರ್ವರ್ ಇಡೀ ದಿನ ಅವರು ಪ್ರಯತ್ನ ಪಟ್ಟರು ಆ ಸರ್ವರ್ಗೆ ನೋಂದಣಿ ಆಗೋಕೆ ಅವ್ರಿಗೆ ಆಗ್ತಾ ಇಲ್ಲ. ಈವರೆಗೆ ರಾಜ್ಯದಲ್ಲಿ 18 ಲಕ್ಷ ಮಂದಿ ಮಾತ್ರ ಎಚ್ಎಸ್ಆರ್ಪಿ ಅಳವಡಿಕೆಗೆ ನೋಂದಣಿ ಮಾಡಿದ್ದಾರೆ. ಉಳಿದಂತೆ 2 ಲಕ್ಷಾಂತರ ವಾಹನಗಳ ಮಾಲೀಕರು ಎಚ್ಎಸ್ಆರ್ಪಿಗೆ ನೋಂದಣಿ ಮಾಡಿಲ್ಲ. ಈಗಲಾದರೂ ಜನರು ನೋಂದಣಿ ಮಾಡ್ಕೊಳ್ತಾರಾ ಅಂತ ಕಾದು ನೋಡಬೇಕು. ಆಶಿಕ್ ಮುಲ್ಕ್. ಬನಶಂಕರಿಯ ಅಂಬೇಡ್ಕರ್ ನಗರದಲ್ಲಿ ಅವ್ಯವಸ್ಥೆ ಬಗ್ಗೆ ಬೆಂಗಳೂರು ವಾಯ್ಸ್ನಲ್ಲಿ ಜನರು ಮಾತನಾಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಕಸವೋ ಕಸ, ಗಬ್ಬು ವಾಸನೆಯ ಆಗರ, ಕರಿಸಂದ್ರ ವಾರ್ಡ್ನಲ್ಲಿ ಮೆಡಿಕಲ್ ವೇಸ್ಟ್ ಜೊತೆ ಜೊತೆಗೆ ಮಾಂಸದ ತ್ಯಾಜ್ಯವು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಜನ ಮೂಗನ್ನು ಮುಚ್ಕೊಂಡು ಓಡಾಡಬೇಕಂತ ಪರಿಸ್ಥಿತಿ. ಒಂದು ಕಡೆಯಿಂದಾಗಿ ಬೆಂಗಳೂರಿನ ಹವಾಮಾನ ಏನಿದೆ ಸಂಪೂರ್ಣವಾಗಿ ಕಲುಷಿತಗೊಳ್ತಿದ್ರೆ, ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಕಸದ ರಾಶಿ ತಾಂಡವಾಡ್ತಿದೆ. ಸೊ ಇದಕ್ಕೆ ಮತ್ತೊಂದು ಉದಾಹರಣೆ, ಮತ್ತೊಂದು ಏರಿಯಾ, ಮತ್ತೊಂದು ರಸ್ತೆ ಸಾಕ್ಷಿಯಾಗಿರುವಂಥದ್ದು ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಬಳಿ ಇರುವಂತಹ ಅಂಬೇಡ್ಕರ್ ನಗರ ಮುಖ್ಯ ರಸ್ತೆ. ಸೊ ನಾನೀಗ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ. ಈ ಒಂದು ರಸ್ತೆಯಲ್ಲಿರುವಂತಹ ಜನರ ಸಮಸ್ಯೆ ಏನು, ಈ ಒಂದು ಏರಿಯಾದ ಜನರ ಸಮಸ್ಯೆ ಏನು, ಅದನ್ನ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ನಾನು ಅವಾಗಲೇ ಹೇಳಿದೆ ಬನಶಂಕರಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಆ ಒಂದು ಬನಶಂಕರಿ ಮೆಟ್ರೋ ಸ್ಟೇಷನ್ ಬನಶಂಕರಿ ಏನು BMTC ಬಸ್ ಸ್ಟ್ಯಾಂಡ್ ನ ಹಿಂಭಾಗದಲ್ಲಿರುವಂತಹ ಅಂಬೇಡ್ಕರ್ ನಗರ ಮುಖ್ಯ ರಸ್ತೆಯ ಚಿತ್ರಣ ಇದು. ಒಂದ್ ಕಡೆಯಿಂದಾಗಿ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿ ಪಾಲಿಕೆ ಅಧಿಕಾರಿಗಳು, ಘನ ಸರ್ಕಾರ ಹೇಳ್ತಾನೆ ಇದೆ. ನೀವು ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದು ಬೇಡ, ಸ್ಮಾರ್ಟ್ ಮಾಡೋದು ಬೇಡ, ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡ್ರೆ ಮೇಂಟೈನ್ ಮಾಡಿದ್ರೆ ಸಾಕು ಅನ್ನೋದು ಇಲ್ಲಿಯ ಜನರ ಅಳಲಾಗಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಸಮಸ್ಯೆ, 2 ಸಮಸ್ಯೆ ಇದೆ. ಇಲ್ಲಿ ಬರೀ ಕಸದ ರಾಶಿ ಇದ್ರೆ ಓಕೆ ಅನ್ಬೋದಿತ್ತು, ಬರೀ ಏನು ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತೇಳಿ. ಆದರೆ ಕಸದ ರಾಶಿಯ ಜೊತೆಗೆ ಮಾಂಸಗಳ ತುಂಡುಗಳನ್ನು ಕೂಡ ಇಲ್ಲಿ ಹಾಕಲಾಗ್ತಿರುವಂಥದ್ದು, ವಾಸನೆ ಕೂಡ ಬರ್ತಾ ಇದೆ, ನಿಲ್ಲಕ್ಕಾಗ್ತಿಲ್ಲ. ಮೂಗನ್ನ ಮುಚ್ಕೊಂಡು ಇಲ್ಲಿ ಈ ಒಂದು ಜಾಗದಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ಇದು. ಸೊ ಜನರು ಪ್ರತಿ ಬಾರಿ ಕೂಡ ಮೂಗನ್ನ ಮುಚ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ನೀವು ಕಸವನ್ನ ತೆಗೆಯುವಂಥ ಕೆಲಸವನ್ನ ಮಾಡಿದ್ರೆ ಜನರು ಕೂಡ ನಿರ್ಭೀತಿಯಿಂದಾಗಿ ಒಂದು ಉತ್ತಮ ವಾತಾವರಣದಲ್ಲಿ ಉಸಿರಾಡುವಂತಹ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗುತ್ತೆ. ಜನರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ಸರಿಯಾಗಿ ಕಲ್ಪಿಸುವಂತ ಕೆಲಸವನ್ನ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೊಡಕ್ಕೆ ವಿಫಲರಾಗ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಿಸಾಕ್ತಿ, ಕಸ ಬಿಸಾಕ್ತಿದ್ರಲ್ರಿ, ಹಿಡಿಬೇಕು ಅವ್ರಿಗೇನು ಹಿಡಿಬೇಕು ನೋಡಿ. ಈ ರೀತಿಯಾದ ಸ್ಥಿತಿ ನೋಡಿ, ನಾನು ಇಲ್ಲಿ ರಿಪೋರ್ಟಿಂಗ್ ಮಾಡ್ತಿದ್ದೀನಿ, ಅವು ಕಸ ಬಿಸಾಕ್ ಹೋಗ್ಬಿಟ್ರು. ಇದು ನಮ್ಮ ಜನರ
ದುರ್ವಿಧಿ ಸರ್, ಏನ್ ಸರ್ ಏನ್ ಸಮಸ್ಯೆ ಇದೆ ಹೇಳಿ ನೀವು ಸರ್. ಕಸದು ಫಸ್ಟ್ ಈ ಕಸ ಇಲ್ಲಿ ಎಲ್ಲ ತುಂಬೋದು, ಗಾಡಿಗಳು ನಿಲ್ಸೋದು, ಸ್ವಲ್ಪ ಕಮ್ಮಿ ಮಾಡಿದ್ರೆ ಸಾಕು. ಕಸ ಬೇಕಷ್ಟು ಜನ ತಂದ ಹಾಕ್ತಾ ಇರ್ತಾರೆ ಅಲ್ಲಿ ಅಲ್ಲಿಂದ. ವಾಸನೆ ಬರುತ್ತೆ ಸರ್, ವಾಸನೆ ಬರುತ್ತೆ, ಕಸ ವಾಸನೆ ಬರ್ತೈತೆ, ಜನಗಳು ಕಾಯಿಲೆ ಬರುತ್ತೆ. ಎಲ್ಲ ಕ್ಲೀನ್ ಮಾಡ್ಬೇಕು ಸರ್ ಇಲ್ಲೆಲ್ಲ, ಎಲ್ಲ ಮಕ್ಕಳು ಮರಿ ಎಲ್ಲ ಎಲ್ಲ ಅಕ್ಕಪಕ್ಕ ಗಾಡಿಗಳು ಎತ್ತಬೇಕು, ಇಲ್ಲೆಲ್ಲ ಕ್ಲೀನ್ ಆಗಿ ಮಾಡ್ಬೇಕು. ಅವ್ರ ಕಿವಿಗೆ ಹಾಕೊಂಡ್ರೆ ಏನಕ್ಕೆ ಹಿಂಗೆಲ್ಲ ಇರತ್ತೆ ಹೇಳಿ. ಅವತ್ತು ಇವತ್ತು ಹೇಳ್ತೀವ, ಅವತ್ತು ಒಂದ್ ಎರಡು ದಿವಸ ಕ್ಲೀನ್ ಮಾಡ್ತಾರೆ ಅಷ್ಟೇ, ತಿರ್ಗಾ ಮತ್ತೆ ಅದೇ ಕೆಲ್ಸನ ಮಾಡೋದು. ಅದು ಇವಾಗಿಂದನೇ ಅಲ್ಲ, ತುಂಬಾ ವರ್ಷದಿಂದನೇ ಇದೆ, ಇಂಪ್ರೂವ್ ಅನ್ನೋದು ಆಗಿಲ್ಲ ಅಷ್ಟೇ. ಏನೋ ಒಂದ್ ಸ್ವಲ್ಪ ಮಾಡಕ್ ಹೋಗ್ತಾರೆ, ಲೋಕಲ್ ಪೀಪಲ್ ಇರ್ತಾರಲ್ವಾ, ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ದೇವಸ್ಥಾನ ಇದೆ, ದೇವಸ್ಥಾನ ಇದೆ ಅಂತ ಮಾಡೋರು ಮಾಡ್ತಾರೆ. ಜನರ ಭಯ ಇಲ್ಲ, ದೇವ್ರ ಭಯ ಆದ್ರೆ ಬೇಕಲ್ವಾ? ಹೌದು ಸರ್, ದೇವ್ರ ಭಯ ಬೇಕೇ ಬೇಕು, ದೇವ್ರ ಭಯ ಬೇಕೇ ಬೇಕು. ಕ್ಲೀನ್ ಮಾಡಿಸಿ, ಕ್ಲೀನ್ ಮಾಡ್ಬೇಕು ನಮ್ಗೆ. ಇಷ್ಟು ಬನಶಂಕರಿ ಭಾಗದಲ್ಲಿರುವಂತಹ ಆ ಒಂದು ಏನು ಅಂಬೇಡ್ಕರ್ ನಗರ ಮುಖ್ಯ ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಿರುವಂತಹ ಜನರ ಗೋಳು, ಮಾನ್ಯ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಆರ್ ಅಶೋಕರು ರಾಜ್ಯದ ಸಮಸ್ಯೆಯ ಬಗ್ಗೆ ಏನು ಆಡಳಿತಾರೂಢ ಪಕ್ಷದ ಬಗ್ಗೆ ಟೀಕೆಯನ್ನ ಮಾಡ್ತೀರಾ, ಅಥವಾ ಏನು ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ಏನಾದರೂ ಎಡವಟನ್ನು ಮಾಡಿದಂತ ಸಂದರ್ಭದಲ್ಲಿ ಮಾತಿನ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಕೆಲಸವನ್ನ ಮಾಡ್ತೀರಾ? ಆದ್ರೆ ನಿಮ್ಮ ಸ್ವಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ, ಇದನ್ನ ಪರಿಹಾರ ಯಾವಾಗ ಮಾಡ್ತೀರಾ ಅಂತೇಳಿ ನಿಮ್ಮ ಕ್ಷೇತ್ರದ ಜನರೇ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದ್ದು ನೀವೇ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.